ಎಲ್ರಿಗೂ ನಮಸ್ಕಾರ ಸೋಲು ಒಂದು ಘಟನೆ ಮಾತ್ರ ಅದು ಜೀವನವಲ್ಲ ಬದುಕಿನಲ್ಲಿ ಲಕ್ಷಾಂತರ ಘಟನೆಗಳು ಜರುಗುತ್ತವೆ ಅದರಲ್ಲಿ ಕೆಲವು ಮಾತ್ರ ವೈಫಲ್ಯವನ್ನು ಕಾಣಬಹುದು ಒಂದು ವಿಫಲತೆ ಒಬ್ಬ ಮನುಷ್ಯನ ಪರಿಶ್ರಮದ ವಿಫಲತೆ ಅಲ್ಲ ಅದು ಆ ಕ್ಷಣದಲ್ಲಿ ಪ್ರಯತ್ನ ಸಾಕಾಗಲಿಲ್ಲವೆಂಬುದನ್ನು ಹೇಳುತ್ತದೆ ಸತತವಾಗಿ ಸೋಲು ಕಂಡವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಅಬ್ರಹಾಂ ಲಿಂಕರ್ರ ಜೀವನ ನಮಗೆ ಸ್ಫೂರ್ತಿಯಾಗಬಲ್ಲದು ಲಿಂಕರ್ ರ ಜೀವನ ಸಾಲು ಸಾಲು ಸೋಲಿಗೆ ಪ್ರಸಿದ್ಧವಾದದ್ದು ಇವರ ಗೆಲುವು ಹತ್ತು ಹಲವು ಸೋಲನ್ನು ಕಂಡಿದೆ ಅವರ ಸೋಲು ಗೆಲುವುಗಳ ವಿವರವನ್ನು ನೋಡೋಣ ಲಿಂಕನ್ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ವ್ಯಾಪಾರಕ್ಕೆ ಕೈ ಹಾಕಿ ದೊಡ್ಡ ಪ್ರಮಾಣದ ನಷ್ಟವಾಗಿ ಸೋಲುತ್ತಾರೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಶಾಸನ ಸಭೆಗೆ ಸ್ಪರ್ಧಿಸಿ ಅಲ್ಲೂ ಕೂಡ ಸೋಲನ್ನು ಕಾಣುತ್ತಾರೆ ರಾಜಕೀಯ ಬೇಡವೆಂದು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಪುನಃ ವ್ಯಾಪಾರಕ್ಕೆ ಕೈ ಹಾಕಿ ಮತ್ತದೇ ನಷ್ಟವನ್ನು ಅನುಭವಿಸ್ತಾರೆ ಗಾಯದ ಮೇಲೆ ಬರೆಯಳದಂತೆ ವ್ಯಾಪಾರ ರಾಜಕೀಯ ಸೋಲಿನಿಂದ ಕಂಗೆಟ್ಟವರಿಗೆ ಹೆಂಡತಿಯ ಮರಣ ಕೂಡ ತೀವ್ರ ಆಘಾತವನ್ನುಂಟು ಮಾಡುತ್ತೆ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಇವರ ಜೊತೆಯಾಗುತ್ತೆ ಇಂಥ ಸಂದರ್ಭದಲ್ಲೂ ಕೂಡ ಲಿಂಕನ್ ಕಂಗಿಡೋದಿಲ್ಲ ಪುನಃ ಮೂವತ್ತ್ನಾಲ್ಕನೇ ವಯಸ್ಸಿನಲ್ಲಿ ಚುನಾವಣೆಗೆ ನಿಂತು ಸೋಲನ್ನು ಕಾಣ್ತಾರೆ ನಲವತ್ತೇಳನೇ ವಯಸ್ಸಿನಲ್ಲಿ ಉಪಾಧ್ಯಕ್ಷ ಚುನಾವಣೆಗೆ ನಿಂತು ಮತ್ತೆ ಸೋಲನ್ನು ಕಾಣ್ತಾರೆ ನಲವತ್ತೊಂಬತ್ತನೇ ವಯಸ್ಸಿನಲ್ಲಿ ಸೆನೆಟ್ ಚುನಾವಣೆಗೆ ನಿಂತು ಮತ್ತೆ ಮತ್ತೆ ಸೋಲನ್ನು ಅನುಭವಿಸ್ತಾರೆ ಇನ್ನು ಇಂಥ ಸಂದರ್ಭದಲ್ಲಿ ನಾವೇನಾದರೂ ಇದ್ದಿದ್ದರೆ ಇದರ ಸಾವಾಸನೇ ಬೇಡ ಅಂತ ದೂರ ಇರ್ತಿದ್ವಿ ಆದರೆ ಲಿಂಕನ್ರು ಮಾತ್ರ ಪ್ರಯತ್ನ ಬಿಡೋದಿಲ್ಲ ಇದೆಲ್ಲಕ್ಕಿಂತ ಉನ್ನತ ಹುದ್ದೆ ತನಗಾಗಿ ಕಾದಿದೆ ಅಂತ ಅನ್ಕೋತಾರೆ ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಅಮೇರಿಕದ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸ್ತಾರೆ ಈ ಹಿಂದಿನಂತೆ ಇಲ್ಲಿ ಸೋಲಾಗೋದಿಲ್ಲ ಅಮೇರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಹೀಗಾಗಿಯೇ ಚರಿತ್ರೆಯ ಪುಟಗಳಲ್ಲಿ ಲಿಂಕನ್ ಚಿರಾಯು ಅಂತ ಕರಿತೇವೆ ಕೆಲವೊಮ್ಮೆ ಸದಾ ವೈಫಲ್ಯಗಳೇ ಎದುರಾಗಬಹುದು ಇದರರ್ಥ ನಾವು ಯಶಸ್ಸು ಪಡ್ಕೊಂಡಿಲ್ಲ ಅಂತ ಅಲ್ಲ ವೈಫಲ್ಯಗಳೇ ಯಶಸ್ಸಿನ ಮೆಟ್ಟಿಲು ಪ್ರಯತ್ನ ಪಡದೆ ನಾವು ಸೋಲಿನತ್ತ ಸಾಗಬಾರದು ಅದಕ್ಕೆ ಬೇಕಾದ ಅವಿರತ ಪ್ರಯತ್ನ ನಮ್ಮಲ್ಲಿರಬೇಕು ಸೋಲು ಅನ್ನೋ ಭೂತಕ್ಕೆ ಲಿಂಕನರು ಎಂದಿಗೂ ಸೋಲಲಿಲ್ಲ ಇದರಿಂದಾಗಿಯೇ ಉನ್ನತ ಯಶಸ್ಸು ಇವರ ಪಾಲಾಯಿತು ಇದಿಷ್ಟು ಲಿಂಕನರ ಕಿರುಪರಿಚಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು